ಬೆಳ್ತಂಗಡಿ ತಾಲೂಕು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯ ಮೊದಲ ಶೈಕ್ಷಣಿಕ ಸಮಾವೇಶವು ಡಿಸೆಂಬರ್ 4 ನಡೆಯಲಿದೆ. ಆ ದಿನ ಮಂಡಿಸಲಿರುವ ಧಕ್ಕೊತ್ತಾಯದಲ್ಲಿ ಬೇಕಾದ ಅಂಶಗಳ ಬಗ್ಗೆ ಬೆಳ್ತಂಗಡಿ ತಾಲೂಕು ಕಚೇರಿಯಲ್ಲಿ ಚರ್ಚಿಸಲಾಯಿತು. ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಮನ್ವಯ ವೇದಿಕೆ ಉಸ್ತುವಾರಿ ಮೊಯಿಡಿನ್ ಕುಟ್ಟಿ, ತಾಲೂಕು ಅಧ್ಯಕ್ಷರಾದ ರಮೇಶ್ ಶೆಟ್ಟಿ, ಸಮಾವೇಶದ ಪ್ರಧಾನ ಸಂಚಾಲಕರಾದ ಕೆ ಶ್ರೀಧರ್ ರಾವ್ ಕಳೆಂಚ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು.